जय श्री भद्रकाली ओडेय श्री वीरभद्र तंत्र प्रयोग कन्नड यूट्यूब चानल गे स्वागत सुस्वागत वीक्षकरे इंदिन ई वीडियो दल्ली निमगे तिलिसुत्तिरुव परिचयिसुत्तिरुव अत्यद्भुतवागिरतक्कंत वनस्पति अथवा गिडमूलिके मरुळुमातंगि अथवा लिंगदुड्डि बळ्ळि अथवा शिवलिंगी गिड ಇದನ್ನು ಈ ಮೂರು ಹೆಸರುಗಳಿಂದ ಕರೀತಾರೆ. ಮತ್ತು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನೇನು ಕರೀತಾರೋ ಅದು ನಮಗೆ ತಿಳಿದಿಲ್ಲ, ಗೊತ್ತಿಲ್ಲ. ನಮ್ಮ ಒಂದು ಭಾಗಗಳಲ್ಲಿ ಈ ರೀತಿ ಕರೀತಕ್ಕಂಥದ್ದು. ಇದನ್ನು ಕೆಲವೊಬ್ಬರು ಮರಳು ಮಾತಂಗಿ ಅಂತ ಕರೀತಾರೆ, ಕೆಲವೊಬ್ಬರು ಸತ್ಯಪತಿ ಬಳ್ಳಿ ಅಂತಲೂ ಸಹ ಕರೀತಾರೆ, ಇನ್ನೂ ಕೆಲವೊಬ್ಬರು ಲಿಂಗದೊಡ್ಡಿ ಬಳ್ಳಿ ಅಂತ ಕರೀತಕ್ಕಂಥದ್ದು ಕೆಲವೊಂದು ರೂಢಿಯಲ್ಲಿದೆ. ಈ ಒಂದು ವನಸ್ಪತಿಯನ್ನು ಬಳಸಿಕೊಂಡು ನಾವು ವಶೀಕರಣ, ಮೋಹನ, ಆಕರ್ಷಣ ಪ್ರಯೋಗಗಳನ್ನು ಮಾಡೋದಕ್ಕೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವನಸ್ಪತಿ ಇದು. ಮತ್ತು ಪೂರ್ಣವಾಗಿ ಯಶಸ್ಸು ಕೀರ್ತಿ ದೊರೆಯಬೇಕು ಅಂತಂದಾಗ ಇದನ್ನು ಬಳಸಿಕೊಂಡು ಮಾಡ್ತಕ್ಕಂಥ ಪ್ರಯೋಗಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಈ ಒಂದು ಲಿಂಗದೊಡ್ಡಿಯ ಬಳ್ಳಿ, ಇದರಲ್ಲಿ ಲಿಂಗನ ಸ್ವರೂಪದಲ್ಲಿರ್ತಕ್ಕಂಥ ಬೀಜಗಳು ಇರ್ತದೆ. ಶಿವನ ಲಿಂಗು ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತಕ್ಕಂಥದ್ದು ಬೀಜ. ಪ್ರಕೃತಿಯಲ್ಲಿ ಅತ್ಯದ್ಭುತವಾಗಿ ಇರ್ತಕ್ಕಂಥ ಗಿಡಮೂಲಿಕೆಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಶಿವನ ಆಕಾರ, ಶಿವನ ಸ್ವರೂಪವಾಗಿರ್ತಕ್ಕಂಥ ಮರಳು ಮಾತಂಗಿ ಕಾಯಿ, ಹಣ್ಣು ಮತ್ತು ಇದರ ಎಲೆ, ಇದರ ಕಾಂಡ, ಇದರ ಬೇರು ಎಲ್ಲದೂ ಸಹ ವಶೀಕರಣ, ಆಕರ್ಷಣ, ಮೋಹನ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು. ಇದನ್ನು ಯಾವ ರೀತಿ ನಾವು ತರಬೇಕು ಅಂತಂದಾಗ ಗುರು ಪುಷ್ಯಾಮೃತ ಯೋಗ, ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಹಣ್ಣುಗಳನ್ನು, ಅಂದರೆ ನಾನು ಇಲ್ಲಿ ನಿಮಗೇನು ತೋರಿಸ್ತಾ ಇದ್ದೀನಿ, ಈ ಒಂದು ಹಣ್ಣುಗಳನ್ನು ಬಿಡಿಸ್ಕೊಂಬರ್ಬೇಕಾಗ್ತದೆ. ಇದಕ್ಕೆ ಬುಧವಾರ ದಿವಸನೇ ಆಮಂತ್ರಣ ಆದಗಳನ್ನು ಕೊಡಬೇಕು. ಆಯಿತಾ? ಶಿವನಿಗೆ ಇಟ್ಟಿರ್ತಕ್ಕಂಥ ಹೂವ, ಪುಷ್ಪಾದಿಗಳು ಮತ್ತು ಬಿಲ್ವಪತ್ರೆ ಆ ಥರದ್ದೆಲ್ಲ ಸಂಗ್ರಹ ಮಾಡ್ಕೋಬೇಕಾಗ್ತದೆ. ಮತ್ತು ಶಿವನ ಮೇಲೆ ಇರ್ತಕ್ಕಂಥ ರುದ್ರಾಕ್ಷಿ, ರುದ್ರಾಕ್ಷಿ ಅಂದರೆ ಗೊತ್ತಲ್ಲ, ರುದ್ರಾಕ್ಷಿ ಒಂದು ಏಕಮ ಅಂದರೆ ಪಂಚಮುಖದ ರುದ್ರಾಕ್ಷಿಯನ್ನು ಒಂದು ಶಿವನ ಮೇಲಿಟ್ಟು ಅದನ್ನು ತಗೊಂಬಂದು ಅದನ್ನು ದಾರ ಜೊತೆ ಸೇರಿಸಿ ಅದನ್ನು ಕಂಕಣದ ರೀತಿ ಮಾಡಿ ಈ ಒಂದು ಗಿಡಕ್ಕೆ ಕಟ್ಟಬೇಕು. ಕಟ್ಟಿ ವಿಭೂತಿ, ಗಂಧ, ಅಕ್ಷತೆ, ಪೂಜಾ ಸಾಮಗ್ರಿಗಳನ್ನು ಎಲ್ಲನೂ ಸಿದ್ಧಪಡಿಸಿ ಬಿಲ್ಪತ್ರೆಯಿಂದ 108 ಸಾರಿ ಶಿವನ ಅಷ್ಟೋತ್ತರವನ್ನು ಹೇಳಿ ಮತ್ತು ದುರ್ಗಾದೇವಿ ಅಷ್ಟೋತ್ತರವನ್ನು ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ ನಂತರ ಭಾಗದಲ್ಲಿ ಕಂಕಣವನ್ನು ಕಟ್ಟಿ ಒಂದು ಮಂತ್ರವನ್ನು ಅಭಿಮಂತ್ರಿಸಬೇಕು. ಏನು ಮಂತ್ರ? ಓಂ ನಮೋ ಶಿವಸ್ವರೂಪಾಯ ಕೈಲಾಸ ಆಧಿಪತಯೇ ಮಹಾಮರುಳು ಮಾತಂಗಿ ಮಾಂ ಪ್ರಯೋಗೇನ ಸಿದ್ಧಿಂ ಕುರುಕುರು ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ 108 ಸಾರಿ ಅಭಿಮಂತ್ರಿಸಿ ಅಕ್ಷತೆ ಮತ್ತು ಭಸ್ಮವನ್ನು ಶಿವನಿಗೆ ಇಟ್ಟಿರ್ತಕ್ಕಂಥ ಭಸ್ಮವನ್ನು ಈ ಒಂದು ಬಳ್ಳಿ ಮೇಲೆ ಹಾಕಿ ಅದರ ಒಂದು ಹಣ್ಣುಗಳನ್ನೆಲ್ಲ ಬಿಡಿಸ್ಕೊಂಡು ನೀವು ಬರಬೇಕಾಗ್ತದೆ. ಹಣ್ಣುಗಳನ್ನು ನೀವು ಗುರುವಾರ ದಿವಸ ಬಿಡಿಸ್ಬೇಕು, ಬುಧವಾರ ದಿವಸ ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆಯಿತಾ? ಗುರುವಾರ ದಿವಸ ಬಿಡಿಸ್ಕೊಂಬಂದಂಥ ಹಣ್ಣುಗಳನ್ನು ಬಿಸಿಲಲ್ಲಿ ಹಾಕಿ ಒಣಗಿಸ್ಬಾರ್ದು, ನೀಟಾಗಿ ನೆರಳಿರ್ತಕ್ಕಂಥ ಜಾಗದಲ್ಲಿ, ಇದರಲ್ಲಿ ಒಂದು ನೀರಿನಂಶ ಜಾಸ್ತಿ ಇರೋದರಿಂದ ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಆ ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ ಅದನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ಒಣಗಿಸಿ
ಪ್ರಯೋಗಗಳಿಗೆ, ವಶೀಕರಣ ಪ್ರಯೋಗಕ್ಕೆ, ಆಕರ್ಷಣಾ ಪ್ರಯೋಗಕ್ಕೆ, ಮೋಹನ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು ಬಳಸ್ಬೋದು. ಆಯಿತಾ? ಮೋಹನ ಆಕರ್ಷಣ ವಶೀಕರಣ ಪ್ರಯೋಗ ಮಂತ್ರಗಳನ್ನು ನೀವು ಅಭಿಮಂತ್ರಿಸ್ಕೊಂಡಿರಬೇಕಾಗ್ತದೆ, ಸಿದ್ಧಿ ಮಾಡಿಕೊಂಡಿರಬೇಕಾಗ್ತದೆ. ಹಂಗಿದ್ದಾಗ ಮಾತ್ರ ಈ ಒಂದು ಮರಳು ಮಾತಂಗಿ ಬೀಜ ಸಂಪೂರ್ಣವಾಗಿ ಕೆಲಸ ಮಾಡ್ತದೆ. ಆಯಿತಾ? ಇದು ನೋಡಿ, ಈ ರೀತಿ ಇರ್ತದೆ. ಇದು ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ, ನಿರ್ಜಲವಾದಂಥ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಬಳ್ಳಿ. ಆಯಿತಾ? ಇದ್ರ ಪರಿಚಯ ಈ ರೀತಿ ಇರ್ತದೆ. ಮುಂದಿನ ಭಾಗದಲ್ಲಿ ಇದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ವಶೀಕರಣ ಪ್ರಯೋಗ, ಇದನ್ನು ಬಳಸಿಕೊಂಡು, ಶಿವಲಿಂಗಿ ಬೀಜವನ್ನು ಬಳಸಿಕೊಂಡು, ಮರಳು ಮಾತಂಗಿ ಬೀಜವನ್ನು ಬಳಸಿಕೊಂಡು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ.